ಇಟ್ ವಾಸ್ ದಿ ಟೈಮ್. ಇವಾಗ ಹಂಗಲ್ಲ, ನಮ್ಮ ಸಿನಿಮಾ ಬೋರ್ಡ್ಗೆ ಈ ಥರ ಎಲ್ಲ ತಮ್ಮ ಮುಖಾಂತರ, ಯೂಟ್ಯೂಬ್ ಮುಖಾಂತರ, ಪತ್ರಿಕೆ ಮುಖಾಂತರ ಎಲ್ಲ ಮಾಡಿದ್ರು. ಹೌದಾ, ಯಾವ ಸರ್ ಫಿಲಮು ಅಂತ ಕೇಳ್ತಾರೆ. ಅಂದರೆ ಏನಾಗಿದೆ ಇವತ್ತು, ನಾವು ಯಾವುದನ್ನು ಸರಿಯಾಗಿ ಗಮನಿಸ್ತಾ ಇಲ್ಲ ಅಂತ ಕಾಲಘಟ್ಟದಲ್ಲಿ ಇದ್ದೀವಿ. ಮೊಬೈಲ್ ನೋಡ್ತೀವಿ, ಅದರಲ್ಲಿ ಯಾವುದೋ ಒಂದು ಫೋಟೋಗೆ ಒಂದು ಲೈಕ್ ಕೊಡ್ತೀವಿ ಹೊರತು ಅದ್ರ ಒಳಗಡೆ ಇರೋ ರೇಟಪ್ನ ನೋಡಲ್ಲ ನಾವು. ಸರ್ ಅದೇನು ಯಾವ ಊರು ಸರ್ ಅದೇನು ಬರ್ದಿದ್ದಿಲ್ಲ ಅಂತಾರೆ, ಮೇಲ್ ನೋಡಪ್ಪ ಅಂತ ಯೋಚನೆ ಹೇಳೋಕ್ಕಾಗಲ್ಲ, ಶಾಂತಿ ಜನ ನೋಡ್ತಾರೆ. ಹಂಗೆ ನಾವು ತುಂಬ ಫಾಸ್ಟ್ ಯುಗದಲ್ಲಿದ್ದೀವಿ. ಹಾಗಾಗಿ ನಾನು ತುಂಬ ಧೈರ್ಯವಾಗಿ ಭಾಳ ಖುಷಿಯಾಗಿ ನಿಮ್ಮ ಮುಂದೆ ನಿವೇದನೆ ಮಾಡ್ಕೊಂತ ನಾನು ಏನಾದರೂ ಹೇಳಿದೆ ನಿಮ್ಮೆಲ್ರಿಗೂ ಗೊತ್ತು. ನಾನು ಏನಾದ್ರು ಸತ್ಯ ಆದರೆ ಹೇಳ್ತೀನಿ, ಸುಳ್ಳು ಎಲ್ಲ ಬಂದು ನಾನು ಮಾತಾಡೋಕ್ಕೆ ಹೋಗಲ್ಲ. ಅದು ಹೆಚ್ಚಿಗೆ ಅಂತೂ ಈ ಟೈಮಲ್ಲಂತೂ ನಾನು ಮಾತಾಡಿಬಿಟ್ಟಿದ್ದೀನಿ ಸುಬ್ಬಣ್ಣ. ಯಾವ ಥರ ಆಗಿದೆ ಅಂದರೆ ಇವತ್ತು ನೀವು ಯಾವುದು ಒಳ್ಳೇದು ಮಾತಾಡಲಿ, ಅದು ಯಾವುದು ಒಂದು ತಮ್ಮನೇನು ಅಂತ ಅವ್ನು ಹಾಕ್ಬಿಡ್ತಾರೆ. ಏನಂದ ನೋಡಿ ನನ್ನ ಮಗ ಅಲ್ಲಿ ಒಳಗಡೆ ಇನ್ನೊಂದು ಹೇಳಿರ್ತೀನಿ ನೋಡಿ ಒಳ್ಳೇದಕ್ಕೆ ಅಂತ ನೋಡಿ, ಹೆಂಗ ಹೋಗ್ದ ನನ್ನ ಮಗ ತಮ್ಮನೇನು ಹಾಕ್ಬಿಡ್ತಾರೆ. ಏನು ನನ್ನ ಮಗ ನಮ್ಗೆ ಹೇಳೋದು ಅಂತ ನೋಡ್ತಾರೆ, ಒಳಗಡೆ ಏನೂ ಇರೋದಿಲ್ಲ. ಯಾಕೆ ಈ ಥರ ಆಗ್ತಿದೆ ಸರ್? ನಮ್ಮ ಮೌನ ಒಳ್ಳೇದಪ್ಪ, ಬೇಡ ನಮ್ಗೆ ಯಾಕೆ ಬೇಕು? ಯಾಕಂದ್ರೆ ಮರ್ಯಾದೆಯಾಗಿ ಬದುಕಿದ್ದೀವಿ ನಾವು, ಯಾಕ್ರಿಯ